ಪೂರ್ವ ನಿರ್ಧಾರ ಇಲ್ಲದೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಮತ್ತು ಬಿಜೆಪಿಯ ಒಂದು ವ್ಯವಸ್ಥೆ ಏನಿದೆ ಅಂದರೆ ಯಾರನ್ನಾದರೂ ಸೇರಿಸ್ಬೇಕಿದೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ಸೇರಿಕೊಂಡು ನಂತರ ಸೇರ್ಪಡೆ ಆಗ್ತದೆ ಕಾಂಗ್ರೆಸ್ನಲ್ಲಿ ಯಾರು ಬರ್ಬೋದು ಯಾರು ಬರ್ಬೋದು ಎಂಬ ವಿಚಾರ ಇದೆ ಬಿಜೆಪಿಯಲ್ಲಿ ಸ್ಥಳೀಯ ಮುಖಂಡರುಗಳ ಯಾಕಂದರೆ ಅವರು ಪರಸ್ಪರ ವಿರೋಧಿಗಳಾಗಿದ್ದರು ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ವಿರೋಧಿಗಳಾಗಿದ್ದರು ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅಂತ ನಾವು ಇನ್ನೂ ಕೂಡ ನಮ್ಮ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೆವು ನಾನು ಇವತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷರನ್ನು ಕೂಡ ಭೇಟಿಯಾಗಿದ್ದೆ ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಬಿಜೆಪಿಗೆ ಸೇರಲಿಕ್ಕೆ ನಾನು ಯಾರನ್ನು ಬಲವಂತ ಮಾಡೋದಿಲ್ಲ ಯಾಕಂದರೆ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಬಂದಾಗ ನಾವು ಅವರು ಯಾವುದೇ ರೀತಿಯ ಷರತ್ತುಗಳು ಇನ್ನೊಂದು ಮತ್ತೊಂದಿದ್ದರೆ ಚರ್ಚೆ ಮಾಡಿಕೊಂಡು ಮಾಡಬೇಕಾಗ್ತದೆ ಸೊ ಆ ದೃಷ್ಟಿಯಿಂದ ಸ್ಥಳೀಯ ಮುಖಂಡರುಗಳ ವಿಶ್ವಾಸವನ್ನು ಪಡೆದು ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ನಾಯಕರುಗಳ ಸೇರ್ಪಡೆಯ ಪ್ರಕ್ರಿಯೆ ಮುಂದಿನ ದಿವಸಗಳಲ್ಲಿ ನಡೆಯುತ್ತದೆ ಮುಂದಿನ ದಿವಸಗಳಲ್ಲಿ ಮತ್ತೆ ಎರಡನೇದು ಕಾಂಗ್ರೆಸ್ಸಿನ ಸಂಪ್ರದಾಯ ಮತ್ತು ಬಿಜೆಪಿಯ ಸಂಪ್ರದಾಯಕ್ಕೆ ವ್ಯತ್ಯಾಸ ಇದೆ ಕಾಂಗ್ರೆಸ್ಸಿನ ನೀವು ವೇದಿಕೆಗಳು ನೋಡಿದರೆ ಅಲ್ಲಿ ಜನ ಜಂಗುಳಿ ಇರುತ್ತೆ ಎಲ್ಲರೂ ವೇದಿಕೆಗೆ ಹತ್ತುವರೇ ಇರೋದು ಬಿಜೆಪಿಯಲ್ಲಿ ಆಗಿಲ್ಲ ಶಿಸ್ತಿದೆ ವೇದಿಕೆ ಮೇಲೆ ಕೆಲವೇ ಕೆಲವು ಜನ ಇವರು ಮಂತ್ರಿಗಳು ಎಮ್ ಎಲ್ ಎಗಳು ಎಂ ಪಿಗಳಿಗೂ ಕೂಡ ಕೆಳಗೆ ಕೂತ್ಕೊಳ್ಳೋದು ಸೊ ಅದು ಬಿ ಜೆ ಪಿಯ ಸಂಪ್ರದಾಯ ಏನು ಅಂತ ಡಿ ಕೆ ಶಿವಕುಮಾರ್ ಸ್ವಲ್ಪ ಕಲಿಯೋದು ಒಳ್ಳೆಯದು ಅಂತ ನನ್ನದು ಒಂದು ಅವರಿಗೆ ಪುಕ್ಕಟೆ ಸಲಹೆ ಕೊಡ್ತಾರೆ ಹಾಗಾಗಿ ವೇದಿಕೆಯನ್ನೇ ಹುಡುಕಿಕೊಂಡು ಹೋಗುವಂಥ ಜಾಯವನ್ನು ನಂದಲ್ಲ ಮತ್ತು ಬಿ ಜೆ ಪಿಯ ಶಿಸ್ತಿಗೆ ಒಳಪಟ್ಟು ಎಲ್ಲ ಕಾರ್ಯಕರ್ತರೊಟ್ಟಿಗೆ ನಾನು ಕಾರ್ಯಕರ್ತನಾಗಿ ಸೇರಿದ್ದೀನಿ ಅಂತ ಹೇಳುತ್ತೇನೆ ಕೆಳಗೆ ಕೂತ್ಕೊಳ್ಳಿಕ್ಕೆ ನನಗೆ ಯಾವ ಮುಜುಗರೂ ಇಲ್ಲ ಯಾವ ಬೇಸರವೂ ಇಲ್ಲ ನಾನು ವೇದಿಕೆಗೆ ಇರ್ತೀನಿ ವೇದಿಕೆಗೆ ಇರ್ತೀನಿ ಕೆಳಗೆ ಕೂತ್ಕೊಳ್ಳಿಕ್ಕೆ ಕೆಳಗೆ ಕೂತ್ಕೊಳ್ಳಿ ಅದರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಇನ್ನೊಂದು ಪ್ರಮೋದ್ ಮಧುರಾಜರು ಪಶ್ಚಾತ್ತಾಪ ಪಡುವ ದಿನ ಉಂಟು ಅಂತ ಹೇಳ್ತಾರೆ ಪ್ರಾಯಶಃ ನಾನು ಯೋಚನೆ ಮಾಡಿಯೇ ತೆಗೆದುಕೊಂಡಂಥ ನಿರ್ಧಾರ ಯಾವುದೇ ಪಶ್ಚಾತ್ತಾಪ ನಾನು ಪಡುವ ಪ್ರಮೇಯ ಬರಲಿಕ್ಕಿಲ್ಲ ಭವಿಷ್ಯದಲ್ಲಿ ಆದರೆ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ನನ್ನನ್ನು ಕಳ್ಕೊಂಡು ಪಶ್ಚಾತ್ತಾಪ ಪಡುವಂಥ ದಿನಗಳು ದೂರ ಇಲ್ಲ ಇರ್ತಕ್ಕಂಥದ್ದನ್ನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬಂದಾಗ ಪ್ರಾಯಶಃ ಅದರ ಅರಿವು ಆಗುತ್ತೆ ಮತ್ತು 2023 ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಯಾರು ಇವತ್ತು ಅಧಿಕಾರಕ್ಕೆ ಬಂದೇ ಆಯಿತು ಬಂದೇ ಬಿಟ್ಟಿವೆ ಅಂತಕ್ಕಂಥ ದುರಾಕಾರದಲ್ಲಿ ನೆರೀತಾ ಇದ್ದಾರೆ ಪ್ರಾಯಶಃ ಅವರಿಗೂ ಪಶ್ಚಾತ್ತಾಪ ಪಡುವಂಥ ದಿನಗಳು ಇನ್ನು ಭಾಳ